ವೀಕ್ಷಕರೇ, ಇವತ್ತು ಕೂಡ ಒಂದು ರೋಡ್ ಕಿಲ್ ನೋಡಿದ್ದೀನಿ. ಅದೇನು ರೋಡ್ ಕಿಲ್ ಅಂತ ಹೋಗಿ ನೋಡೋಣ ಬನ್ನಿ. ಓ ನೀರ್ ಹಾವು ಚೆಕರ್ಡ್ ಕೀಲ್ ಬ್ಯಾಕ್. ಶ್ರೀರಾಮ್ಪುರದಿಂದ ಡೌನ್ ಬಂದ್ರೆ ಲಿಂಗಮುದಿ ಕೆರೆ ಅಂತ ಬರುತ್ತೆ. ಇಲ್ಲಿ ಲಿಂಗಮುದಿ ಕೆರೆ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ರಸ್ತೆ ಇದೆ, ಅಂದ್ರೆ ಕೆರೆಗೆ ಅಂಟ್ಕೊಂಡಿರ್ತಕ್ಕಂತ ಒಂದು ಪಕ್ಕದಲ್ಲಿ ಒಂದು ರಸ್ತೆ ಇದು. ನಾನು ಮೊದಲನೇದಾಗಿ ಹಾವುಗಿಂತ ಮುಂಚೆ ನಾನು ಹೇಳಕ್ ಇಷ್ಟಪಡೋದು ಅಂತಂದ್ರೆ ಈ ಉರಗ ರಕ್ಷಕರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಉರಗ ರಕ್ಷಕರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವರು ತಮ್ಮ ಪ್ರಾಣವನ್ನೇ ಬದಿಗಿಟ್ಟು ಕೆಲಸ ಮಾಡ್ತಾರೆ ಉರಗ ರಕ್ಷಕರು. ಅವರು ಬರೀ ಹಾವಿನ ರಕ್ಷಣೆಗೆ ಹೋಗ್ತಿದ್ದಾರೆ ಅಂತ ನಾನು ಹೇಳಲ್ಲ. ಯಾಕೆ ಅಂತಂದ್ರೆ ಅವರು ಮುಖ್ಯವಾಗಿ ಹೋಗಿ ಮಾಡ್ತಾ ಇರೋ ಕೆಲಸ ಏನು ಅಂತಂದ್ರೆ ಮನುಷ್ಯನ ರಕ್ಷಣೆ. ಇಡೀ ಭೂಮಿ ಮೇಲೆ ಯಾರೇ ಉರಗ ರಕ್ಷಕರು ಇದ್ರು ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಅವರು ಹ್ಯೂಮನ್ ಮತ್ತೆ ಅನಿಮಲ್ ಕಾನ್ಫ್ಲಿಕ್ಟ್ ನ ಕ್ಲಿಯರ್ ಮಾಡ್ತಾರೆ. ಮನುಷ್ಯನ ಮೇನ್ ಆಗಿ ಹಾವು ಅನ್ನೋದಕ್ಕಿಂತ ಮುಖ್ಯವಾಗಿ ಮನುಷ್ಯನ ರಕ್ಷಣೆ ಮಾಡ್ತಾ ಇದ್ದಾರೆ. ಇದ್ರ ಹೆಸರು ಬಂದ್ಬಿಟ್ಟು ಚಕರ್ಡ್ ಕೀಲ್ ಬ್ಯಾಕ್ ಅಂತ ಇಂಗ್ಲಿಷ್ ಅಲ್ಲಿ. ಇದಕ್ಕೆ ಏನಕ್ಕೆ ಚಕರ್ಡ್ ಕೀಲ್ ಬ್ಯಾಕ್ ಅಂತ ಕರೀತಾರೆ ಅಂತಂದ್ರೆ ಚೆಕ್ಸ್ ಡಿಸೈನ್ ಹಾವು ಮೇಲೆ ಇರೋದ್ರಿಂದ ಇದನ್ನ ಚಕರ್ಡ್ ಕೀಲ್ ಬ್ಯಾಕ್ ಅಂತ ಕರಿತೀವಿ. ಇದು ನಾನ್ ಮೆನೋವಸ್ ಅಂತಂದ್ರೆ ಇದು ತುಂಬಾ ಕಚ್ಚುತ್ತೆ, ತುಂಬಾ ಕಚ್ಚಿದ್ರೆ ಬ್ಲೀಡ್ ಎಲ್ಲ ಆಗುತ್ತೆ. ಆದ್ರೆ ಯಾವುದೇ ತರ ಪ್ರಾಣ ಹಾನಿ ಏನಿಲ್ಲ ಇದರಿಂದ. ಅಂದ್ರೆ ಇದ್ರ ಕಂಪ್ಲೀಟ್ ಆಗಿ ನಾನ್ ವೆನಮಸ್ ಅಂದ್ರೆ ವಿಷರಹಿತ ಹಾವು. ಕಚ್ಚಿದ್ರೆ ತುಂಬಾ ಪೈನ್ ಆಗುತ್ತೆ ಇದು ಕಚ್ಚಿದ್ರೆ, ಆಮೇಲೆ ತುಂಬಾ ರಕ್ತ ಬರುತ್ತೆ, ಗಾಯ ಆಗುತ್ತೆ. ಸಾಮಾನ್ಯವಾಗಿ ಕೆರೆ ಹ್ಯಾಬಿಟೇಟ್ ಅಂತಂದ್ರೆ ವಾಸಸ್ಥಳ ಕೆರೆ ಹತ್ರ ಇರೋದ್ರಿಂದ ಇದು ಮೈನ್ ಆಗಿ ಮೀನುಗಳನ್ನ ತಿನ್ನುತ್ತೆ, ಆಮೇಲೆ ಕಪ್ಪೆಗಳನ್ನ ತಿನ್ನುತ್ತೆ, ಕ್ಯಾಟ್ಬಾಲ್ಸ್ನ ತಿನ್ನುತ್ತೆ, ಆಮೇಲೆ ಅಕೇಶನಲ್ ಅಂದ್ರೆ ತುಂಬಾ ವಿರಳವಾಗಿ ಚಿಕ್ಕ ಚಿಕ್ಕ ಪಕ್ಷಿಗಳನ್ನ ತಿನ್ನುತ್ತೆ, ಆಮೇಲೆ ರೋಡೆಂಟ್ ಫ್ಯಾಮಿಲಿ ಇಲಿ ಮರಿಗಳನ್ನ ಆಮೇಲೆ ಅಳಿಲ್ಗಳನ್ನ ತಿನ್ನುತ್ತೆ. ಇದ್ರದ್ದು ಆಹಾರ ಸರಪಳಿ ಇದೆ ಅಂತಂದ್ರೆ ಇದು ಕಾಡು ಪ್ರಾಣಿ ಆಗಿರೋದ್ರಿಂದ ಇದ್ರ ಆಹಾರ ಸರಪಳಿ ಇದನ್ನ ಪಕ್ಷಿಗಳು ಸುಮಾರು ಪಕ್ಷಿಗಳು ಅಂತಂದ್ರೆ ಅಕ್ವೆಟಿಕ್ ಬರ್ಡ್ಸ್ ನೀರಿನ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಪಕ್ಷಿಗಳು ಸುಮಾರು ಪಕ್ಷಿಗಳು ಇದನ್ನು ತಿನ್ನುತ್ತೆ. ಇಡೀ ಭಾರತ ದೇಶದಲ್ಲಿ ನೀರು ಎಲ್ಲೆಲ್ಲಿದೆ ಅಂತಂದ್ರೆ ಫ್ರೆಶ್ ವಾಟರ್ ತಾಜಾ ನೀರು ಕ್ಲೀನ್ ಆಗಿರ್ತಕ್ಕಂಥ ನೀರು ಎಲ್ಲೆಲ್ಲಿದೆ ಅಲ್ಲೆಲ್ಲ ಈ ಹಾವು ಕಂಡು ಬರುತ್ತೆ ನಿಮಗೆ. ಮೈನ್ ಆಗಿ ನದಿಗಳು, ಕೆರೆಗಳು ಮತ್ತೆ ಭತ್ತದ ಗದ್ದೆಗಳು ಅಲ್ಲೆಲ್ಲ ಈ ಹಾವು ಜನರಲ್ ಆಗಿ ಸಿಗುತ್ತೆ. ಸೊ ಉರಗ ರಕ್ಷಣೆ ಮಾಡಕ್ ಹೋದಾಗ ಈ ಹಾವು ಏನಾದ್ರೂ ನಮ್ಗೆ ಆ ಮನೆಯಲ್ಲಿ ಇದ್ದಾಗ ಸೊ ಈ ಹಾವನ್ನ ನಾವು ಹಿಡ್ಕೊಳಕ್ ಹೋದಾಗ ಇದು ತುಂಬಾ ಅಗ್ರೆಸಿವ್ ಆಗಿರುತ್ತೆ, ಆಮೇಲೆ ತುಂಬಾ ಒಂಥರ ಶಾರ್ಟ್ ಟೆಂಪರ್ ಅಂತಂದ್ರೆ ತುಂಬಾ ಕಚ್ಚುತ್ತೆ. ಸೊ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮತ್ತೆ ಕಚ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ಬೈಟ್ ಮಾಡ್ತಾನೆ ಇರುತ್ತೆ. ಆಮೇಲೆ ಈ ಹಾವು ನಮ್ಮಿಂದ ಓಡೋಗಕ್ಕೆ ಅಂದ್ರೆ ತಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ತನ್ನ ಬಾಲದ ತುದಿಯನ್ನು ಬಿಟ್ಕೊಬಿಡುತ್ತೆ. ಸೊ ಬಿಟ್ಕೊಂಡು ಉಳಿದಿರೋ ದೇಹನ ಜಾರ್ಕೊಂಡು ಕೈಯಿಂದ ತಪ್ಪಿಸ್ಕೊಂಡು ಓಡೋಕೆ ಟ್ರೈ ಮಾಡುತ್ತೆ. ಇದು ಬೆಳಿಗ್ಗೆ ಮತ್ತೆ ರಾತ್ರಿ ಡ್ಯೂರ್ನಲ್ ಅಂಡ್ ನಾಕ್ಟರ್ನಲ್ ಎರಡು ಟೈಮಲ್ಲೂ ಕೂಡ ಇದು ಸಂಚಾರ ಮಾಡುತ್ತೆ. ಆಮೇಲೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಆಹಾರ ಹುಡ್ಕೊಂಡು ಹೋಗುತ್ತೆ, ಅಂದ್ರೆ ನದಿ ಪಕ್ಕದಲ್ಲಿ ಮತ್ತೆ ಕೆರೆಗಳ ಪಕ್ಕದಲ್ಲಿ ಸಾಮಾನ್ಯವಾಗಿ ಓಡಾಡ್ತಾ ಇರುತ್ತೆ. ಜನಸಾಮಾನ್ಯರು ನದಿಗಳಲ್ಲಿ ಮತ್ತೆ ಕೆರೆಗಳಲ್ಲಿ ಈಜಾಡ್ಬೇಕಾದ್ರೆ ಅವ್ರಿಗೆ ಏನಾದ್ರೂ ಈ ಹಾವು ಕಚ್ಚಿಬಿಡ್ತು ಅಂತಂದ್ರೆ ನೀರ್ ಹಾವು ಕಚ್ಚಿಬಿಡ್ತು ಅಂತಂದ್ರೆ ಅದೇ ನೀರನ್ನ ಕುಡಿದ್ಬಿಟ್ರೆ ನಮಗೆ ಏನೂ ಆಗಲ್ಲ ಅನ್ನೋ ಒಂದು ಮೂಢನಂಬಿಕೆ ಇದೆ ಜನಗಳಲ್ಲಿ. ಬಟ್ ಇದು ಸುಳ್ಳು ಯಾವುದೇ ಕಾರಣಕ್ಕೂ, ಯಾಕಂದ್ರೆ ಇದರಲ್ಲಿ ವಿಷನೇ ಇಲ್ಲ. ಇದು ಕಚ್ಚಿದ್ರೆ ಏನೂ ಆಗಲ್ಲ, ಚಿಕ್ಕ ಪುಟ್ಟ ರ್ಯಾಶಸ್ ಆಗ್ಬೋದು, ಆಮೇಲೆ ಅಲರ್ಜಿ ಆಗ್ಬೋದು ಹೊರತಾಗಿ ಪ್ರಾಣಕ್ಕಂತೂ ಯಾವುದೇ ತರ ಹಾನಿ ಇಲ್ಲ ಇದರಿಂದ. ಆಮೇಲೆ ಇದು ತುಂಬಾ ಚೆನ್ನಾಗಿ ಈಜಾಡುತ್ತೆ ಅಂತಂದ್ರೆ ಒಳ್ಳೆ ಗುಡ್ ಸ್ವಿಮ್ಮರ್ಸ್ ಅಂತಾನೆ ಹೇಳ್ಬೋದು ಈ ಹಾವುಗಳನ್ನ. ಇದು ಯೆಲ್ಲೋ, ಗ್ರೀನ್ ಮತ್ತೆ ಬ್ರೌನ್ ಮೂರ್ ಕಲರ್ ಅಲ್ಲೂ ನಿಮಗೆ ಸಿಗುತ್ತೆ. 60ರಿಂದ ಒಂದು 100 ಮೊಟ್ಟೆ ಇಡುತ್ತೆ. ಇದರಿಂದ ಮನುಷ್ಯರಿಗೆ ಏನು ಹಾನಿ ಇಲ್ಲ, ಆದ್ರೆ ಸುಮಾರು ಮನುಷ್ಯನ ಮಾನವನ ಚಟುವಟಿಕೆಗಳಿಂದ ಇದಕ್ಕೆ ತುಂಬಾ ಕುತ್ತಿದೆ ಅಂತಂದ್ರೆ ಇದ್ರ ಪ್ರಾಣಕ್ಕೆ ಹಾನಿ ಇದೆ. ಹೇಗೆ ಅಂತಂದ್ರೆ ಇದು ನಾನು ನೋಡಿದಂಗೆ ಸಾಮಾನ್ಯವಾಗಿ ಈಗ ಕೆರೆಗಳಲ್ಲಿ ನದಿಗಳಲ್ಲಿ ಮೀನುಗಾರಿಕೆ ಮಾಡ್ತಾರೆ ಅಂದ್ರೆ ಮೀನು ಹಿಡಿಲಿಕ್ಕೆ ಹೋದಾಗ ಅವರು ಮೀನಿನ ಬಲೆ ಹಾಕಿದಾಗ ಕೆರೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರು ಹೋಗಿರೋದು ಬರೀ ಮೀನು ಹಿಡಿಲಿಕ್ಕೆ, ಆದ್ರೆ ಆ ಬಲೆಯಲ್ಲಿ ಈ ಹಾವುಗಳು ಕೂಡ ಬಂದ್ಬಿಡುತ್ತೆ. ಸೊ ಇದನ್ನು ಆ ಬಲೆಯಲ್ಲಿ ಸಿಗಾಕೊಂಡು ಸತ್ತೋಗುತ್ತೆ. ನೀರಿನ ಮಾಲಿನ್ಯ, ಜಲಮಾಲಿನ್ಯ ಆದರೂ ಕೂಡ ಈ ಹಾವುಗಳು ಬದುಕಲ್ಲ. ಯಾಕಂದ್ರೆ ಜಲಮಾಲಿನ್ಯ ಆದ್ರೆ ಇದಂತಲ್ಲ ಯಾವುದೇ ಜೀವಿನೂ ಬದುಕಲ್ಲ. ಯಾಕಂದ್ರೆ ಎಲ್ಲ ಜೀವಿಗಳಿಗೂ ನೀರು ಅವಶ್ಯಕತೆ ಇರೋದ್ರಿಂದ ಯಾವ ಪ್ರಾಣಿನೂ ಬದುಕಲ್ಲ. ಸೊ ಇದು ನೀರು ಪೊಲ್ಯೂಟ್ ಆದ್ರೂ ಇದು ಸತ್ತೋಗ್ಬಿಡುತ್ತೆ. ಮೈನ್ ಆಗಿ ಹೇಳಬೇಕು ಅಂತಂದ್ರೆ ನೀರಲ್ಲಿ ಇರ್ತಕ್ಕಂಥ ಹಾವಂತಲ್ಲ, ಎಲ್ಲಾ ತರ ಹಾವುಗಳು ಮೈನ್ ಆಗಿ ಸಾಯ್ತಾ ಇರೋದೇ ಮುಖ್ಯವಾಗಿ ಈ
ತರ ರೋಡ್ ಕಿಲ್ಗಳಲ್ಲಿ ಸಾಯ್ತಾ ಇದೆ ಹಾವುಗಳೆಲ್ಲ. ಹೇಗೆ ಅಂತಂದ್ರೆ ನೋಡಿ, ಈಗ ನೋಡಿದ್ವಿ ನಾವು ಆಲ್ರೆಡಿ ಎಲ್ಲಿತ್ತಿದ್ದು ಆ ಕೆರೆ ಪಕ್ಕದಲ್ಲಿರುವಂತ ರಸ್ತೆ ಮೇಲೆ ಒಂದು ಇದು ರೋಡ್ ಕಿಲ್ ಆಗಿದೆ. ರಸ್ತೆ ಅಪಘಾತದಲ್ಲಿ ಯಾವ ತರ ಸಾಯುತ್ತೆ ಅಂತಂದ್ರೆ, ಈಗ ಮನುಷ್ಯನ ಚಟುವಟಿಕೆ ತುಂಬಾ ಆಗ್ತಿದೆ. ಯಾಕಂದ್ರೆ ಬೆಳಿಗ್ಗೆ ಮತ್ತೆ ರಾತ್ರಿ ತುಂಬಾ ಮನುಷ್ಯ ಓಡಾಡಕ್ಕೆ ಶುರು ಮಾಡಿದ್ದಾನೆ. ಆಮೇಲೆ ಈಗ ಮನುಷ್ಯನ ಜನಸಂಖ್ಯೆ ಕೂಡ ತುಂಬಾ ಆಗಿದೆ. ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಆಟೋಮೆಟಿಕಲಿ ಅವನು ಬಳಸುವಂತ ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ, ಫೋರ್ ವೀಲರ್ ಟೂ ವೀಲರ್ ಎಲ್ಲ. ಸೊ ಏನಾಗುತ್ತೆ, ಈ ಒಂದು ಹಾವು ಬೆಳಿಗ್ಗೆನು ಕೆಲವೊಂದ್ ಕಡೆ ಓಡಾಡುತ್ತೆ, ಆಮೇಲೆ ರಾತ್ರಿನೂ ಸಂಚಾರಿ ಆಗಿರೋದ್ರಿಂದ ಈ ಹಾವು ರೋಡ್ ನ ಕ್ರಾಸ್ ಮಾಡಬೇಕಾದ್ರೆ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆಹಾರವನ್ನು ಹುಡುಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ವೆಹಿಕಲ್ಗಳು ಬಂದಾಗ ಸೊ ಸಡನ್ ಆಗಿ ರೋಡ್ ಅಲ್ಲಿ ಅದಕ್ಕೆ ಹೋಗ್ಬೇಕಾದ್ರೆ ಗೊತ್ತಾಗಲ್ಲ. ಸೊ ಅವ್ರಿಗೂ ಕೆಲವೊಂದ್ಸತಿ ಇದು ಸಂಜೆ ಹೊತ್ತಲ್ಲಿ ಜನಗಳಿಗೆ ಗೊತ್ತಾಗಲ್ಲ ಹಾವು ಸಂಚಾರ ಮಾಡ್ತಾ ಇದೆ, ಜನಗಳಿಗೂ ತಪ್ಪಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸಡನ್ ಆಗಿ ಹಾವು ಮೇಲೆ ಹೋಗೋದ್ರಿಂದ ಆ ವಾಹನಗಳ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪುತ್ತೆ. ಬರೀ ನಾವು ಈಗ ಒಂದು ದಿನಕ್ಕೆ ಒಂದು 5-10 ಹಾವನ್ನ ರಕ್ಷಣೆ ಮಾಡ್ತೀವಿ ಮನೆಗೆ ಹೋಗಿ, ಬರೀ ಈ ತರ ಮನೆಗೆ ಹೋಗಿ ರಕ್ಷಣೆ ಮಾಡೋದ್ರಿಂದ ಹಾವುಗಳ ಸಂತತಿ ಉಳಿಯಲ್ಲ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ಹೇಳ್ಬೇಕಂತಂದ್ರೆ, ಈಗ ನಾವು ಹೋಗಿ ಒಂದು 2-3 ಹಾವುಗಳನ್ನ ರಕ್ಷಣೆ ಮಾಡಿ ರಿಲೀಸ್ ಮಾಡ್ತೀವಿ. ಸೊ ಆಮೇಲೆ ಏನಾಗುತ್ತೆ ಅಂತಂದ್ರೆ, ಈಗ ನೀವು ನೋಡಿದೀರ ರಸ್ತೆಯಲ್ಲಿ ಈ ತರ ನೀವು ಪ್ರತಿಯೊಂದು ರಸ್ತೆಗೆ ಹೋದ್ರೆ ಬರೀ ಈ ನೀರು ಹಾವು ಅಂತಲ್ಲ, ಎಲ್ಲಾ ತರ ಹಾವುಗಳು ಎಷ್ಟೊಂದು ರೋಡಲ್ಲಿ ಅಂತಂದ್ರೆ ಸಾವಿರಗಟ್ಟಲೆ ಸಾಯ್ತಾ ಇದೆ. 4 ಚಕ್ರದ ವಾಹನಗಳಿಗೆ ಸಿಲುಕಿ ಸಾಯುತ್ತೆ, ಆಮೇಲೆ 2 ಚಕ್ರಗಳ ಇದಕ್ಕೆ ಸಿಲುಕಿ ಸಾಯುತ್ತೆ, ಒಂದ್ ಕಡೆ ಹ್ಯಾಬಿಟೇಟ್ ಲಾಸ್ ಆಗ್ತಾ ಇದೆ ಅಂತಂದ್ರೆ, ಇದ್ರದ ವಾಸಸ್ಥಳಗಳು ನಶಿಸಿ ಹೋಗ್ತಾ ಇದೆ. ಸೊ ಈ ಪ್ರಾಣಿಗಳಿಗೆ ಕುತ್ತು ಬರ್ತಾ ಇದೆ. ಸೊ ಚೈನ್ ಲಿಂಕ್ ಅಲ್ಲಿ ಇದು ಆಹಾರ ಸರಪಳಿಯಲ್ಲಿ ಇದು ಇರೋದ್ರಿಂದ ಸೊ ಇದನ್ನ ಪ್ರೊಟೆಕ್ಟ್ ಮಾಡೋದು ತುಂಬಾ ಅವಶ್ಯಕತೆ ಇದೆ. 1972 ವೈಲ್ಡ್ ಲೈಫ್ ಆಕ್ಟ್ ಅಂಡರ್ ಇದನ್ನು ಬರುತ್ತೆ. ಈ ಪ್ರಾಣಿನೂ ಕಾಡು ಪ್ರಾಣಿ ಆಗಿರೋದ್ರಿಂದ ಇದು ವೈಲ್ಡ್ ಲೈಫ್ ಆಕ್ಟ್ ಬರುತ್ತೆ. ಸೊ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನು, ಬೇಸಿಕ್ ಫಂಡಮೆಂಟಲ್ ಡ್ಯೂಟೀಸ್ ಏನು ಅಂತಂದ್ರೆ, ಒಬ್ಬ ಭಾರತೀಯ ಪ್ರಜೆ ಆಗಿ ಭಾರತ ದೇಶದಲ್ಲಿ ಇರ್ತಕ್ಕಂತ ಕೆರೆಗಳನ್ನ, ನದಿಗಳನ್ನ, ಮತ್ತೆ ಕಾಡು, ಮತ್ತೆ ಮರಗಿಡಗಳನ್ನ, ಇವನ್ನೆಲ್ಲ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದು. ಸೊ ಇದರಿಂದ ಮಾತ್ರ ಪ್ರಾಣಿಗಳನ್ನ ಉಳಿಸಕ್ ಸಾಧ್ಯ. ಆಮೇಲೆ ನಾನೊಬ್ನೇ ಹೋಗಿ ಹಾವುಗಳನ್ನ ರಕ್ಷಣೆ ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬ ನಾಗರಿಕನು ಕೂಡ ಹಾವಿನ ಬಗ್ಗೆ ತಿಳ್ಕೋಬಹುದು, ಹಾವುಗಳನ್ನ ರಕ್ಷಣೆ ಮಾಡಬಹುದು. ಆಮೇಲೆ ಮುಖ್ಯವಾಗಿ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ, ನಾನ್ ವೆನಮಸ್ ಸ್ನೇಕ್ಸ್ ನೆಲ್ಲ ರೆಸ್ಕ್ಯೂ ಮಾಡ್ಬಿಟ್ಟು ರಕ್ಷಣೆ ಮಾಡ್ಬಿಟ್ಟು ಇದನ್ನ ರೀಲೊಕೇಟ್ ಮಾಡ್ತಾರೆ. ರೀಲೊಕೇಟ್ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಮುಖ್ಯವಾಗಿ ಸಿ ಇದು ತಂಪು ರಕ್ತ ಪ್ರಾಣಿಗಳು ಅಂತಂದ್ರೆ, ಒಂದು ವಾಸಸ್ಥಳದಿಂದ ನೀವು ತುಂಬಾ ದೂರ ರೀಲೊಕೇಟ್ ಮಾಡಿದ್ರೆ ಇದನ್ನ ಇದು ಬದುಕೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಯಾಕೆ ಅಂದ್ರೆ ಇದರ ದೇಹದ ಉಷ್ಣಾಂಶತೆ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಜಾಗದಿಂದ ನೀವು ತುಂಬಾ ದೂರ ರೀಲೊಕೇಟ್ ಮಾಡಿದಾಗ ಆಮೇಲೆ ಮೂವ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಮೂವ್ಮೆಂಟ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಜನಗಳ ಕಣ್ಣಿಗೆ ಕಾಣಿಸಕ್ ಶುರುವಾಗುತ್ತೆ. ಜನಗಳ ಕಣ್ಣಿಗೆ ಕಾಣಿಸಿದ ತಕ್ಷಣ ಒಂದು ಹೊಡೆದು ಸಾಯಿಸ್ಬಿಡ್ತಾರೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋರು. ಸೊ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಈ ತರ ರೋಡ್ಗೆ ಬಂದ್ಬಿಟ್ಟು ವಾಹನಗಳ ಚಕ್ರಕ್ಕೆ ಸಿಲುಕುಬಿಟ್ಟು ಇದು ಸತ್ತೋಗುತ್ತೆ. ಸೊ ಇದೆರಡು ಆಗ್ಬಾರ್ದು ಅಂತಂದ್ರೆ ಆದಷ್ಟು ನಿಯರೆಸ್ಟ್ ಅಲ್ಲೇ ರಿಲೀಸ್ ಮಾಡೋದು ತುಂಬಾ ಉತ್ತಮ ಅಂತ ನನ್ನ ಅನಿಸಿಕೆ. ಈಗ ರೀಲೊಕೇಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನಾವು ಈಗ ಮೈಸೂರಲ್ಲಿರೋ ನಾಯಿಗಳನ್ನೆಲ್ಲ ತಗೊಂಡೋಗಿ ಚಾಮುಂಡಿ ಬೆಟ್ಟದಲ್ಲಿ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ಅಲ್ಲಿ ಟೆರಿಟರಿ ಪ್ರಾಬ್ಲಮ್ ಬರುತ್ತೆ. ಸೊ ಅಲ್ಲಿರೋ ನಾಯಿಗಳು ಕಚ್ಚಾ ಊಟ ಸಿಗೋದಿಲ್ಲ ಆಮೇಲೆ. ಸೊ ಇದೆಲ್ಲ ಆಗೋದ್ರಿಂದ ಈಗ ಆಮೇಲೆ ನಾಯಿನು ಕೂಡ ನೀವು ಎಲ್ಲಿ ತಗೊಂಡೋಗಿರ್ತೀರ ಟ್ರೀಟ್ಮೆಂಟ್ಗೆ ಆಗಲಿ, ಆಮೇಲೆ ರೆಸ್ಕ್ಯೂ ಮಾಡಿ ತಗೊಂಡೋಗಿ ಅದನ್ನ ಸೇಮ್ ಪ್ಲೇಸಲ್ಲಿ ಸೇಮ್ ಹ್ಯಾಬಿಟೇಟ್ ಅಲ್ಲೇ ರಿಲೀಸ್ ಮಾಡಬೇಕು, ಇಲ್ಲಾಂದ್ರೆ ಅದಕ್ಕೆ ಟೆರಿಟರಿ ಪ್ರಾಬ್ಲಮ್ ಬರುತ್ತೆ. ಸೊ ಅದೇ ತರ ಹಾವುಗಳು ಕೂಡ ಅಷ್ಟೇ. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಈಗ ಉರಗ ರಕ್ಷಕರೆಲ್ಲ ಮನೆಗೆ ಹೋಗ್ಬಿಟ್ಟು ಹಾವುಗಳನ್ನ ರಕ್ಷಣೆ ಮಾಡ್ತಿದೀವಿ ಅಂತ, ಈಗ ನಾನು ಒಬ್ಬ ಉರಗ ರಕ್ಷಕ. ಸೊ ನಾನು ಕೂಡ ಮನೆಗಳಿಗೆ ಹೋಗ್ಬಿಟ್ಟು ಫೋನ್ ಬಂದಾಗ ರಕ್ಷಣೆ ಮಾಡ್ತೀವಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಅನಿಸಿಕೆ ಏನಂತಂದ್ರೆ, ಇದೆಲ್ಲ ನೋಡಿ ಈ ತರ ರೋಡ್ ಕಿಲ್ ಎಲ್ಲ ನೋಡ್ತಿದ್ರೆ, ಆಮೇಲೆ ಮನುಷ್ಯನ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ಎಷ್ಟೊಂದು ರೋಡ್ ಕಿಲ್ ಆಗ್ತಾ ಇರೋದು, ಇದೆಲ್ಲ ನೋಡ್ತಾ ಇದ್ರೆ ಏನನ್ಸ್ತಿದೆ ಅಂತಂದ್ರೆ, ಹಾವುಗಳ ರಕ್ಷಣೆ ಆಗೋದು ಮತ್ತೆ ಹಾವುಗಳನ್ನ ಉಳಿಸೋದು ತುಂಬಾ ಕಷ್ಟ ಅಂತ ಅನ್ಸ್ಬಿಟ್ಟಿದೆ. ಮನುಷ್ಯರ ರಕ್ಷಣೆ ಅಂತ ಹೇಳ್ಬೋದು, ಅಂದ್ರೆ ಹ್ಯೂಮನ್ ಮತ್ತೆ ಅನಿಮಲ್ ಕಾನ್ಫ್ಲಿಕ್ಟ್ ನ ಕ್ಲಿಯರ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಹಾವು ಮತ್ತೆ ಮನುಷ್ಯನ ಕಾನ್ಫ್ಲಿಕ್ಟ್ ನ ಕ್ಲಿಯರ್ ಮಾಡ್ತಿದೀವಿ ಅಂತ ಹೇಳ್ಬೋದೇ ಹೊರತಾಗಿ ಯಾವುದೇ ಕಾರಣಕ್ಕೂ ನಾವು ಹಾವನ ಉಳಿಸ್ತಿದೀವಿ ಅಂತ ಹೇಳಕ್ಕೆ ಕಷ್ಟ ಆಗ್ತಿದೆ ನನಗೆ. ಇದು ಬಂದ್ಬಿಟ್ಟು ಲಿಂಗಮುದಿ ಕೆರೆ ಪಕ್ಕದಲ್ಲಿರೋದು. ಗಾಡಿಗಳು ಅವರಿಗೆ ಗೊತ್ತಾಗಲ್ಲ, ಜನಗಳದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದು ಕೆಲವೊಂದ್ಸತಿ ಅವರು ಇದನ್ನ ಕಡ್ಡಿ ಅನ್ಕೋತಾರೆ, ಕೆಲವೊಂದ್ಸತಿ ಏನೋ ಬಿದ್ದಿದೆ ದಾರ ತರ ಇದೆ ಅಂತ ಅನ್ಕೋತಾರೆ. ಸೊ ಹಾಗಾಗಿ ಏನಾಗ್ತಿದೆ, ಸುಮಾರು ಹಾವುಗಳು ಆಮೇಲೆ ಗಾಡಿಗಳು ಜಾಸ್ತಿ ಆಗ್ಬಿಟ್ಟು ಈ ತರ ಆಗ್ತಾ ಇರೋದು. ಇದನ್ನ ತಿನ್ನಕ್ ಬರೋಂತ ಪ್ರಾಣಿಗಳೇನಾದ್ರು ಇದನ್ನ ತಿನ್ನಕ್ ಬಂದ್ರೆ ಅದರಿಂದ ಕೂಡ ಇನ್ನೂ ಜಾಸ್ತಿ ರಸ್ತೆ ಅಪಘಾತ.
ಈ ಕಡೆ ಹ್ಯಾಬಿಟೇಟ್ ಅಂತಂದ್ರೆ ಇಲ್ಲಿರ್ತಕ್ಕಂತ ಒಂದು ವಾಸಸ್ಥಳದಿಂದ ಈ ಕಡೆ ಆಹಾರ ಹುಡ್ಕೊಂಡು ಈ ಕಡೆ ಹೋಗ್ಬೇಕಾದ್ರೆ ಮಧ್ಯದ ದಾರಿಯಲ್ಲಿ ಅದು ಸತ್ತೋಗಿದೆ. ಇದೇ ತರ ಎಷ್ಟೊಂದು ಹಾವುಗಳು ಸತ್ತೋಗ್ತಾ ಇದೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಮಾಡ್ಬೇಕು. ಆಮೇಲೆ ಬರೀ ರೋಡ್ ಅಲ್ಲಿ ನಾವು ಸೈನ್ ಬೋರ್ಡ್ಸ್ ಹಾಕ್ತಿವಿ ಅಂತಂದ್ರೆ ಆಗಲ್ಲ. ಎಷ್ಟೊಂದು ಸೈನ್ ಬೋರ್ಡ್ಸ್ ಗೆನೆ ಪ್ರಾಣಿಗಳು ಬಿದ್ದು ಸತ್ತೋಗಿದೆ ನಾನು ನೋಡಿದೀನಿ. ನೀವು ಬಂಡೀಪುರ ಆಗಿರ್ಬೋದು, ಬೆಂಗಳೂರಲ್ಲಿ ನೈಸ್ ರೋಡ್ ಆಗಿರ್ಬೋದು, ನೀವು ನೋಡ್ಬೋದು ಸೈನ್ ಬೋರ್ಡ್ಸ್ ಹಾಕಿರ್ತಾರೆ. ಲೈಕ್ ಚಿರತೆಗಳಿದೆ, ಪ್ರಾಣಿಗಳು ಓಡಾಡ್ತಾ ಇದೆ, ಹುಷಾರಾಗಿ ನೀವು ಚಲಿಸಿ, ನಿಧಾನವಾಗಿ ಚಲಿಸಿ ಅಂತ. ಅಲ್ಲಿನೇ ರಸ್ತೆ ಅಪಘಾತ ಆಗಿ ಎಷ್ಟೊಂದು ಪ್ರಾಣಿಗಳು ಸತ್ತೋಗಿದೆ. ಬರೀ ಪ್ರಾಣಿಗಳಂತಲ್ಲ ಮನುಷ್ಯನು ಕೂಡ ರಸ್ತೆ ಅಪಘಾತದಲ್ಲಿ ಎಷ್ಟೊಂದು ಕಡೆ ಸಾಯ್ತಾ ಇದ್ದಾನೆ. ಸೊ ಒಂದು ವೆಹಿಕಲ್ ಸ್ಪೀಡ್ನ ನಾವು ಕಮ್ಮಿ ಮಾಡಿಕೊಂಡು ಓಡಿಸ್ಬೇಕು. ಗವರ್ಮೆಂಟ್ ಇದಕ್ಕೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಇಬ್ಬರು ಸೇರಿಕೊಂಡು ಇದಕ್ಕೆ ಒಂದು ಸೈಂಟಿಫಿಕ್ ಮೆಥಡಾಲಜಿ ಏನಾದರೂ ಇದ್ರೆ ಅದನ್ನು ಕಂಡ್ಕೋಬೇಕು ನಾವು. ಆಮೇಲೆ ಸಮಾಜದಲ್ಲಿ ಪ್ರಜ್ಞೆ ಮೂಡಿಸುವಂಥ ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಹೋಗಬೇಕು. ಸೊ ಇದರಿಂದ ಮಾತ್ರ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಆಗಿರೋದ್ರಿಂದ ಪ್ರತಿಯೊಬ್ಬರು ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಮಾತ್ರ ನಾವು ಇದನ್ನೆಲ್ಲ ಉಳಿಸೋಕ್ಕೆ ಸಾಧ್ಯ. ಇಲ್ಲ ಅಂದರೆ ವಾಟ್ ಈಸ್ ದ ಯೂಸ್ ಅಂತ ಅನಿಸ್ಬಿಟ್ಟಿದೆ ನನಗೆ. ಯಾವುದೇ ಕಾರಣಕ್ಕೂ ನೀವು ಈ ತರ ಯಾವುದೇ ಹಾವು ರೋಡಲ್ಲಿ ಸತ್ತೋಗಿದ್ರೆ ನೀವು ಅದನ್ನ ಅದ್ರ ತಲೆ ಆಗಲಿ ಆಮೇಲೆ ಬರೀ ಕೈಯಲ್ಲಿ ಅದನ್ನ ಮುಟ್ಲಿಕ್ಕೆ ಹೋಗ್ಬೇಡಿ. ಸೊ ಈ ತರ ಕಡ್ಡಿ ತಗೊಂಡು ಅದು ಸತ್ತೋಗಿದ್ರೆ ಮಾತ್ರ ನೀವು ಅದನ್ನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಈ ತರ ಕಡ್ಡಿ ತಗೋಬಿಟ್ಟು ಕಡ್ಡಿಯಿಂದ ಈ ತರ ಎತ್ಕೊಂಡು ಆಮೇಲೆ ಈ ತರ ಸೈಡಲ್ಲಿ ಬಂದ್ಬಿಟ್ಟು ಈ ತರ ಹಾಕಿ. ಯಾವುದೇ ಕಾರಣಕ್ಕೂ ಕೈಯಿಂದ ಅದ್ರ ತಲೆ ಮುಟ್ಟೋದಾಗ್ಲಿ ಇಲ್ಲ ಅದನ್ನ ಕೈಯಲ್ಲಿ ಎತ್ಕೊಳ್ಳೋದಾಗ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇದೀನಿ ಅಂತಂದ್ರೆ ಅದು ವಿಷ ಇರ್ತಕ್ಕಂಥ ಹಾವು ಆಗಿರ್ಬೋದು. ಸೊ ನೀವು ಆ ತರ ಕೈಯಲ್ಲಿ ತಗೊಳ್ಳೋದ್ರಿಂದ ಪ್ರಾಣಕ್ಕೆ ಅಪಾಯ ತಂದ್ಕೋಬಹುದು. ಸೊ ನೀವು ಅದ್ರ ತಲೆ ಮುಟ್ಲಿಕ್ಕೆ ಹೋದಾಗ ಸೊ ನಿಮ್ಗೆ ಅದು ಗೊತ್ತಿಲ್ಲದೆ ಏನಾದ್ರೂ ಅದ್ರ ಬಾಯಿ ಹತ್ರ ನೀವು ಅದ್ರ ಹಲ್ಲೇನಾದ್ರೂ ನಿಮ್ ಕೈಗೆ ಸಿಲ್ಕೊಂಡ್ರೆ ಸೊ ಅದ್ರದ್ದು ವೆನಮ್ ಮತ್ತೆ ಇಂಜೆಕ್ಟ್ ಆಗ್ಬಿಟ್ಟು ಅದು ಸತ್ತೋಗಿರ್ಬೋದು ಹಾವು. ಆದ್ರೆ ಕೆಲವೊಂದ್ಸತಿ ಅದ್ರ ಹಲ್ಲ ನೀವು ಟಚ್ ಮಾಡಿದಾಗ ಅದ್ರ ತಲೆ ಭಾಗದಲ್ಲಿ ಇರ್ತಕ್ಕಂತ ವೆನಮ್ ಇದು ನಿಮ್ ಕೈ ಒಳಗಡೆ ಹೋಗ್ಬಿಟ್ಟು ಮನುಷ್ಯ ಸಾವನ್ನಪ್ಪೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬರೀ ಕೈಯಿಂದ ಈ ತರ ಹಾವುಗಳನ್ನ ಮುಟ್ಬೇಡಿ. ಇದು ನಾನ್ ವೆನಮಸ್ ಆಗಿರೋದ್ರಿಂದ, ವಿಷರಹಿತ ಹಾವು ಆಗಿರೋದ್ರಿಂದ, ನಾವು ಉರಗ ರಕ್ಷಕರಾಗಿರೋದ್ರಿಂದ ಒಂದು ನಾಲೆಜ್ಗೋಸ್ಕರ, ಒಂದು ಅರಿವು ಮೂಡಿಸೋಕ್ಕೋಸ್ಕರ ನಾನು ಬರೀ ಕೈಯಲ್ಲಿ ಇಟ್ಕೊಂಡು ಈ ತರ ತೋರಿಸಿದ್ದೀನಿ. ಬಟ್ ಇದನ್ನ ಯಾವುದೇ ಕಾರಣಕ್ಕೂ ಬೇರೆ ಟ್ರೈ ಮಾಡಕ್ ಹೋಗ್ಬೇಡಿ, ಈ ತರ ಮಾಡಕ್ ಹೋಗ್ಬೇಡಿ ದಯವಿಟ್ಟು, ವಿತೌಟ್ ಎಕ್ಸ್ಪೀರಿಯನ್ಸ್. ಇಲ್ಲ ಅದ್ರದ್ದು ನಾಲೆಜ್ ಇಲ್ಲದೆ ಯಾವುದೇ ಕಾರಣಕ್ಕೂ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಬೇರೆ ಪ್ರಾಣಿಗಳು ಅಲ್ಲಿ ಬಂದು ಅದನ್ನು ತಿನ್ಕೊಂಡು ಅದ್ರ ಪ್ರಾಣನ ಉಳಿಸ್ಕೊಳ್ಳುತ್ತೆ. ಆಮೇಲೆ ಒಂದು ಬೇರೆ ಪ್ರಾಣಿಗೆ ಊಟಕ್ಕೂ ಆಗುತ್ತೆ.